ಬಹಳಷ್ಟು ಜನರ ಕಣ್ಣುಗಳ ಕೆಳಗೆ ಕಪ್ಪು ಸುತ್ತುಗಳು ಕಂಡುಬರುವುದು ಸರ್ವೇ ಸಾಮಾನ್ಯ. ಇದಕ್ಕೆ ಕಾರಣಗಳು ಹಲವು. ಕೆಲವರಿಗೆ ಇವು ನಿದ್ದೆಯ ಕೊರತೆಯಿಂದ ಉಂಟಾದ್ರೆ ಇನ್ ಕೆಲವರಲ್ಲಿ ಕೆಲಸದ ಒತ್ತಡ, ಡಿಪ್ರೆಷನ್, ರಕ್ತ ಕಡಿಮೆಯಾಗುವುದು, ಬೊಜ್ಜಿನ ಸಮಸ್ಯೆ, ಇತರ ರೋಗಗಳ ಕಾರಣದಿಂದ ಅಥವಾ ನಿಶಕ್ತಿ ಇತ್ಯಾದಿ ಕಾರಣಗಳಿಂದಾಗಿ ಕಪ್ಪು ಸುತ್ತುಗಳು ಮೂಡುತ್ತವೆ. ನೀವು ಟಿವಿಯಲ್ಲಿ, ಪೇಪರ್ಗಳಲ್ಲಿ ಕಪ್ಪು ಸುತ್ತುಗಳ ಚಿಕಿತ್ಸೆಗಾಗಿ ಹಲವು ಔಷಧಗಳ ಆಡ್ ನೋಡಿರಬಹುದು. ಬಟ್ ಅವುಗಳಿಂದ ಕಪ್ಪು ಸುತ್ತು ಹೋಗುತ್ತಾ? ಹೋಗಬಹುದು, ಹೋಗದೇನೂ ಇರಬಹುದು. ಆದರೆ ಕೆಲವು ಮನೆ ಮದ್ದುಗಳಿಂದ ನಿಮ್ಮ ಕಪ್ಪು ಸುತ್ತುಗಳು ಖಂಡಿತ ಮಾಯವಾಗುತ್ತದೆ. ಕೆಲವು ಮನೆ ಮದ್ದುಗಳು ಇಲ್ಲಿವೆ ನಿಮಗೋಸ್ಕರ. ಜೇನು ಕಪ್ಪು ಸುತ್ತುಗಳನ್ನು ತೊಲಗಿಸಲು ತುಂಬಾ ಸಹಾಯಕ. ಬರೀ ಜೇನನ್ನು ಕಪ್ಪು ಸುತ್ತುಗಳ ಮೇಲೆ ಹತ್ತಿ ಬಳಸಿ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ, ನಂತರ 20 ನಿಮಿಷಗಳು ಬಿಟ್ಟು ನಂತರ ನೀರಿನಿಂದ ತೊಳೆಯಿರಿ. ಜೇನಿನ ಜೊತೆ ಬೇಕಿದ್ದರೆ ಕೇಸರಿ ಅಥವಾ ಪಪ್ಪಾಯ ಪೇಸ್ಟ್, ಬಾಳೆಹಣ್ಣಿನ ಪೇಸ್ಟ್, ಬಾದಾಮಿಯ ಎಣ್ಣೆ ಅಥವಾ ಹಾಲನ್ನು ಮಿಕ್ಸ್ ಮಾಡಿಯೂ ಹಚ್ಚಿಕೊಳ್ಳಬಹುದು. ಮಲಗುವ ಮುನ್ನ ಕಣ್ಣುಗಳ ಕೆಳಗೆ ಬಾದಾಮಿ ಕ್ರೀಮ್ ಹಚ್ಚಿ ಮಲಗಿ. ಆಲೂಗೆಡ್ಡೆ ತುರಿದು ಅಥವಾ ರುಬ್ಬಿ ಕಣ್ಣಿನ ಕೆಳಗೆ ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಕಣ್ಣು ತಂಪಾಗುತ್ತದೆ, ಕಣ್ಣು ಸುತ್ತುಗಳು ಕೂಡ ಮಾಯವಾಗುತ್ತದೆ. ಪುದೀನ ಎಲೆಗಳನ್ನು ಸ್ವಲ್ಪ ನಿಂಬೆ ರಸದೊಂದಿಗೆ ಜಜ್ಜಿ ಅದರ ರಸವನ್ನು ಕಣ್ಣಿನ ಕೆಳಗೆ ಹತ್ತಿಯ ಸಹಾಯದಿಂದ ಹಚ್ಚಿ ಕಾಲು ಗಂಟೆ ಬಿಟ್ಟು ತೊಳೆದುಕೊಳ್ಳಿ. ಸೌತೆಕಾಯಿ ಅಥವಾ ಟೊಮೊಟೊ ಸ್ಲೈಸಸ್ಗಳನ್ನು ಕಣ್ಣಿನ ಮೇಲೆ ಇಡಬಹುದು ಅಥವಾ ಇವುಗಳನ್ನು ಪೇಸ್ಟ್ ಮಾಡಿ ಕೂಡ ಹಚ್ಚಿಕೊಳ್ಳಬಹುದು. ಈ ವಿಧಾನಗಳನ್ನೆಲ್ಲ ಒಂದು ದಿನ ಅಲ್ಲದೆ ಸತತವಾಗಿ ಬಳಸಬೇಕು. ಆಗಲೇ ಇವುಗಳ ಪರಿಣಾಮ ದೊರಕಲು ಸಾಧ್ಯ. ಜೊತೆಗೆ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಸೊಪ್ಪು ತರಕಾರಿಗಳನ್ನು ಸೇವಿಸಿ, ಕಬ್ಬಿಣಾಂಶ ಇರೋ ಆಹಾರಗಳನ್ನು ಕೂಡ ಸೇವಿಸಿ, ದಿನನಿತ್ಯ ಚೆನ್ನಾಗಿ ನಿದ್ರಿಸಿ, ಸಾಕಷ್ಟು ನೀರು ಕುಡಿಯಿರಿ, ಒತ್ತಡವನ್ನು ದೂರವಿಡಿ. ನಾವು ಕೊಟ್ಟ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನೇ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.